ಮಿಸ್ಟರ್ ಗುಣಾ ಅನ್ನೋ ನಾನು ಚಿಕ್ಕವರಿಂದ ದೊಡ್ಡವರವರೆಗೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಈ ಮೊಬೈಲ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಹೇಳೋದೆಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ. ನಾನು ಕೊಡೋ ರಿವ್ಯೂಸ್ ಆಗಿರ್ಬೋದು, ಒಂದು ಟ್ರಿಕ್ಸ್ ಟ್ರಿಪ್ಸ್ ಆಗಿರ್ಬೋದು, ಎಲ್ಲ ಸತ್ಯವನ್ನು ಬಿಟ್ಟು ಬೇರೆ ಸುಳ್ಳನ್ನು ಹೇಳೋದಿಲ್ಲ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಮೊಬೈಲ್ ಫಾಂಟ್ಸು. ಸೊ ಫ್ರೆಂಡ್ಸ್, ನಾವು ನಮ್ಮ ಮೊಬೈಲ್ ಸ್ಕ್ರೀನಲ್ಲಿರೋ ಫಾಂಟ್ಸ್ನ ನೋಡಿ ನೋಡಿ ಬೇಜಾರಾಗಿರುತ್ತೆ. ತುಂಬ ಜನ ಏನಪ್ಪ ಇದೇ ಸ್ಕ್ರೀನ್ ರೂಟೀನ್ ಫಾಂಟ್ಸು ನಾರ್ಮಲ್ ಫಾಂಟ್ಸ್ ನೋಡಿ ನೋಡಿ ಬೇಜಾರಾಗಿರುತ್ತೆ. ಆವಾಗ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ಸ್ನಲ್ಲಿ ಕೆಲವೊಂದು ಮೊಬೈಲ್ಸ್ಗೆ ಇನ್ಬಿಲ್ಟಾಗಿ ಫಾಂಟ್ಸ್ ಕೊಟ್ಟಿರ್ತಾರೆ, ಕೆಲವೊಂದು ಮೊಬೈಲ್ ಕೊಟ್ಟಿರೋದಿಲ್ಲ. ಆವಾಗ ನೀವು ಯಾವುದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಹೋಗ್ತಾರೆ, ಆ್ಯಡ್ಸ್ ಬರೋದು ಸಮಥಿಂಗ್ ಸಮಥಿಂಗ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹಾಗಿಲ್ಲದೆ ನಾನು ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿ ಜೆನ್ಯೂನ್ ಆಗಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾರೆ ಒಂದು ಟ್ರಿಕ್ ಫ್ರೆಂಡ್ಸ್ ಇದು. ಸೊ ಅದಕ್ಕಾಗಿ 100% ಜೆನ್ಯೂನ್ ಆಗಿ ವರ್ಕ್ ಆಗುತ್ತೆ, ಒಂದೊಂದು ಮೊಬೈಲ್ನೇ ಒಂದೊಂದು ಥರ ವರ್ಕ್ ಆಗುತ್ತೆ. ಅದನ್ನ ಯಾವ ಥರ ವರ್ಕ್ ಮಾಡ್ಕೋಬೇಕು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇದ್ರೆ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು, ಡೌಟ್ಸ್ ಆಯಿತು ಅಂದರೆ ಡಿಸ್ಕ್ರಿಪ್ಷನ್ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ, ವಾಟ್ಸಪ್ ಮಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಇದರ ಆಪ್ಷನ್ಸ್ ಯಾವ ಥರ ಇರುತ್ತೆ ಅಂದರೆ, ನಿಮಗೆ ಇದರಲ್ಲಿ ಲಾಟ್ಸ್ ಆಫ್ ಫಾಂಟ್ಸ್ ಇದೆ ಫ್ರೆಂಡ್ಸ್. ಸ್ಟೈಲಿಸ್, ಬೋಲ್ಡು, ಇಟಾಲಿಕು, ತುಂಬ ಜರ್ಮನಿ, ಎಷ್ಟೋ ಎಷ್ಟೋ ಫಾಂಟ್ಸ್ ಇದೆ. ಆದರೆ ನಿಮ್ಗೆ ಯಾವ ಫಾಂಟ್ ಇಷ್ಟ ಆಯಿತೋ ಆ ಫಾಂಟ್ಸ್ ನಿಮ್ಮ ಮೊಬೈಲ್ ಸ್ಕ್ರೀನ್ ನಿಮ್ಮ ಟೋಟಲ್ ನಿಮ್ಮ ಮೊಬೈಲ್ ಫಾಂಟ್ ಕಲರ್ ಸಾರಿ ಫಾಂಟ್ಸ್ನೇ ಚೇಂಜ್ ಮಾಡಾಕ್ಬಿಡ್ಬೋದು. ಅದು ಹೇಗೆ ಅಂದರೆ, ಒಂದು ಚಿಕ್ಕ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಮುಖಾಂತರ. ಅದರಲ್ಲಿ ಯಾವುದೋ ಒಂದು ಆ್ಯಡ್ಸ್ ಬರೋದಿಲ್ಲ, ಅದ್ಭುತವಾಗಿರೋಂಥ ಅಪ್ಲಿಕೇಶನ್ನು. ಅದನ್ನು ಮೊದಲನೇದಾಗಿ ಅದನ್ನು ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು, ಏನೇನು ಸೆಟ್ಟಿಂಗ್ ಮಾಡ್ಕೋಬೇಕು ಅನ್ನೋದನ್ನ ಗಮನವಾಗಿ ವಿಡಿಯೋ ಕೊನೆವರೆಗೂ ನೋಡಿ ಪಿನ್ ಟು ಪಿನ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ಯಾಕ್ ತಡ, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಫ್ರೆಂಡ್ಸ್, ನನಗೆ ತಿಳಿಸ್ಕೊಡ್ತೀನಿ ನಮ್ಮ ಮೊಬೈಲ್ ಫಾಂಟ್ ಸ್ಟೈಲ್ನ ಯಾವ ರೀತಿ ಚೇಂಜ್ ಮಾಡ್ಬೋದು. ಸೊ ನಮಗೆ ರೆಗ್ಯುಲರ್ ಫಾಂಟ್ಸ್ ನೋಡಿ ನೋಡಿ ತುಂಬ ಬೇಜಾರಾಗಿರುತ್ತೆ, ಆವಾಗ ಸ್ವಲ್ಪ ಚೇಂಜಸ್ ಬೇಕು ನಮಗೆ. ಸೊ ಅದಕ್ಕಾಗಿ ಏನು ಮಾಡಬೇಕು, ನಮ್ಮ ಮೊಬೈಲ್ ಫಾಂಟ್ಸ್ನ ಚೇಂಜ್ ಮಾಡಬೇಕು. ಸೊ ಅದಕ್ಕಾಗಿ ನಿಮ್ಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋನ ಕೊನೆವರೆಗೂ ನೋಡಿ, ಯಾವ ಥರ ಸೆಟ್ ಮಾಡ್ಕೋಬೇಕು, ಏನೇನು ಮಾಡಬೇಕು ಅಂತ ನಾನು ಡೀಟೇಲಾಗಿ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ, ಐಫಾಂಟ್ ಅಂತ. ಸೊ ಇದನ್ನು ಸೆಟ್ಟಿಂಗ್ ಮಾಡ್ಕೊಳ್ಳೋದು ತುಂಬ ಸ್ವಲ್ಪ ಟ್ರಿಕ್ಸ್ ಇದೆ, ಆದರೆ ಗಮನವಾಗಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ತುಂಬ ಫಾಂಟ್ ಸ್ಟೈಲ್ಸ್ ಇದೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು, ಜಸ್ಟ್ ಯಾವುದೋ ಒಂದು ಫಾಂಟ್ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಸೊ ಫ್ರೆಂಡ್ಸ್, ಫಾಂಟ್ ಸ್ಟೈಲ್ನಲ್ಲಿ ಈ ಥರ ಇರುತ್ತೆ, ಜಸ್ಟ್ ಡೌನ್ಲೋಡ್ ಆಪ್ಷನ್ ಕೊಡಿ. ಸೊ ಡೌನ್ಲೋಡ್ ಆಗುತ್ತೆ, ಸೊ ಡೌನ್ಲೋಡಿಂಗ್ ಆಗ್ತಿದೆ ಫ್ರೆಂಡ್. ಜಸ್ಟ್ ಸೆಟ್ ಓಕೆ ಕೊಟ್ಬಿಡಿ, ಓಕೆ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ನಮಗೆ ಇಲ್ಲಿ ಇನ್ನೊಂದು ಮೀನು ಬಂತು. ಸೊ ಈ ಮೀನುನಲ್ಲಿ ನಾವೇನು ಮಾಡಬೇಕು, ಇದು ನಮಗೆ ಡಿಫಿಕಲ್ಟ್ ಆಗಿರುವಂಥ ಮೀನು ಫ್ರೆಂಡ್ಸ್ ಇದು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೆಳಗೆ ಥೀಮ್ಸ್ ಅಂತ ಇದೆ, ಫಾಂಟ್ಸ್ ಅಂತ ಇನ್ನೊಂದಿದೆ, ಲೋಕಲ್ ಅಂತ ಇದೆ. ಸೊ ಲೋಕಲ್ ಅಂದರೆ ನಮ್ಮ ಮೊಬೈಲ್ ಬಂದಿರುವಂಥ ಸೆಟ್ಟಿಂಗ್ಗಳು, ಹಾಗೆ ಫಾಂಟ್ಸ್ ಅಂದರೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಸ್ಟಮ್ ಆಗಿ ನಾವು ಸೆಟ್ ಮಾಡ್ಕೊಳ್ಳೋಂಥ ಥೀಮ್ ಫಾಂಟ್ಗಳಿದು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ತುಂಬ ಫಾಂಟ್ಸ್ ಸ್ಟೈಲ್ಸ್ ಅನ್ನೋದಿದೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು, ಜಸ್ಟ್ ಯಾವ್ದು ಬೇಕು ಅಂದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನು ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ, ಸೊ ಮತ್ತೆ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇದರಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಜಸ್ಟ್ ಡೌನ್ಲೋಡ್ ಕೊಟ್ಟ ತಕ್ಷಣ ಏನಾಗುತ್ತೆ, ಕಂಟಿನ್ಯೂ ಡೌನ್ಲೋಡಿಂಗ್ ಅನ್ನು ಆಗ್ತಾ ಇದೆ ಫ್ರೆಂಡ್ಸ್. ಸೊ ಡೌನ್ಲೋಡ್ ಆದಮೇಲೆ ಅಪ್ಲೈ ಕೊಟ್ಟ ತಕ್ಷಣ ಏನಾಗುತ್ತೆ, ನಿಮಗೆ ಈ ಥೀಮ್ ಅನ್ನೋದು ಈ ಫಾಂಟ್ ಸ್ಟೈಲ್ ಅನ್ನೋದು ಆಟೋಮೆಟಿಕ್ ಅಪ್ಲೈ ಆಗ್ಬಿಡು. ಸೊ ಫ್ರೆಂಡ್ಸ್, ಈಗ ಅಪ್ಲೈ ಅಂತ ಇದೆಯಲ್ಲ, ಇದನ್ನು ಓದಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ಅಪ್ಲೈ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ನೋಡ್ಬೋದು ನನ್ನ ಫಾಂಟ್ ಸ್ಟೈಲ್ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚಿಕ್ಕದಾಗಿ ಸ್ಟೈಲಿಶ್ ಆಗಿದೆ. ಇನ್ನೂ ತುಂಬ ನಾನು ತೋರಿಸಿದಾಗ ಪ್ರಿವ್ಯೂನಲ್ಲಿ ಯಾಕೆ ತೋರಿಸಿದ್ನೋ ಅದೇ ರೀತಿ ನಿಮಗೆ ಬೇಕಾದ್ರೆ ಯಾವ ಫಾಂಟ್ನ ಬೇಕಾದ್ರೂ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದೊಂದು ಬೆಸ್ಟ್ ಟ್ರಿಕ್ ಅಂತ ನಾನು ತಿಳ್ಕೊಂಡು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಹೊಸದು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.